ಏನಿಗಿದ್ದು ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಏನೇನೋ ಯೋಚನೆ ಮಾಡೋದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋದು ಏನಾಯ್ತೀಗ ನೋಡು ಭಾಗ್ಯ ನಿನ್ನಿಂದ ಯಾರು ಏನೂ ಮುಚ್ಚಿಡ್ತಿಲ್ಲ ನೀನಾಗ್ ನೀನೇ ಏನೇನೋ ಯೋಚನೆ ಮಾಡೋದಲ್ಲ ಅತ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ನೀನ್ ಏನು ಹೇಳಕ್ ಬರ್ಲೇ ಬೇಡ ಈ ಕೆಲ್ಸಕ್ ಹೊತ್ತಾಯ್ತು ಹೊರಡು ಸುಮ್ನೆ ನೀ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಅದು ಸಮಸ್ಯೆ ಶುರು ಆಗುತ್ತೆ ಏನೇನೋ ಯೋಚನೆ ಮಾಡ್ಬೇಡ ಹೋಗು ಕೆಲ್ಸಕ್ಕೆ ಇದೇ ಕೊನೆ ಭಾಗ್ಯ ಇನ್ನೊಂದ್ಸಲ ಈ ತರ ಏನೇನೋ ಯೋಚನೆ ಮಾಡ್ಕೊಂಡು ಮಕ್ಕಳ ತರ ಆಡದ್ಯೋ ನಾನ್ ಸುಮ್ನೆ ಹೊರಡ ಹೊರಡು ಅಂದೆ ನೋಡಿ ಅತ್ತಿಗೆ ಏನಾಗಿದೆ ಯಾಕೆ ಹೀಗೆ ಆಡ್ತಿದ್ದಾರೆ ಅವ್ರು ಯಾವತ್ತೂ ಮೇಲೆ ಸುಮ್ ಸುಮ್ಮನೆ ರೇಗದವ್ರೇ ಅಲ್ಲ ನಿನ್ನಿಂದ ಯಾಕೋ ಒಂಥರ ಇದ್ದಾರೆ ಇದಾರೆ ಏನಾಯ್ತು ಭಾಗ್ಯ ಮತ್ತೆ ಯಾಕಲ್ಲಿ ನಿಂತ್ಕೊಂಡೆ ಈಗ ತಾಂಬೂಲ ಕೊಟ್ಟು ನಿನ್ನ ಕೆಲ್ಸಕ್ಕೆ ಹೋಗು ಅಂತ ಹೇಳ್ಬೇಕಾ ಹೋಗು ಅಂತ ಹೇಳಿದೆ ತಾನೆ ಪೂಜಾ ಪಾಪ ಅದಕ್ ಸುಮ್ ಸುಮ್ನೆ ಬೈತಾ ಇದೀನಿ ಅವ್ಳ ಪ್ರತಿ ಸಲ ಪ್ರಶ್ನೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ಕಡೆ ಅದಕ್ಕೆ ಸುಮ್ ಸುಮ್ನೆ ರೇಗಾಡ್ತಿದ್ದೀನಿ ಅವಳ ಮೇಲೆ ಅತ್ತೆ ನೀವೇನು ತಲೆ ಕೆಡಿಸ್ಕೊಬೇಡಿ ಅತ್ತೆ ಏನು ಆಗಲ್ಲ ನಾವಿಷ್ಟೆಲ್ಲಾ ಮಾಡ್ತಿರೋದು ಅವಳು ಒಳ್ಳೇದಕ್ಕೆ ಅಲ್ವಾ ಕುಸುಮಾ ಅವ್ರೆ ನೀವು ಟೆನ್ಶನ್ ಮಾಡ್ಕೋಬೇಡಿ ನಾವೆಲ್ಲರೂ ನಿಮ್ಮ ಜೊತೆಲಿ ಇದೀವಿ ಯಾರು ಏನ್ ಮಾಡಿದ್ರೇನೋ ಯಾರ ಜೊತೆಗಿದ್ರೇನೋಳ ಮನಸ್ಸಿದೆಯಲ್ಲ ಅದು ಭಾಗ್ಯಂಗ ಆಗ್ತಿರೋ ಅನ್ಯಾಯದ ಬಗ್ಗೆ ಯೋಚನೆ ಮಾಡ್ತಾನೆ ಇದೆ ತುಂಬಾ ನೋವು ಆಗ್ತಿದೆ ಕಡಿಮೆ ಮತ್ತೆ ಈ ಟೈಮಲ್ಲಿ ನೀವು ತುಂಬಾ ಧೈರ್ಯವಾಗಿರೋದು ತುಂಬಾ ಮುಖ್ಯ ಅತ್ತೆ ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ನಾವೆಲ್ಲ ಏನ್ ಶ್ರೇಷ್ಠ ಇಲ್ಲೇ ಇರ್ಲಿ ಅವಳು ಸುಮ್ಮನೆ ಸುಮ್ನೆ ಬಿಡಲಾತೆ ಅವಳು ಬಾಯಿ ಹೇಗ್ ಮುಚ್ಚಿಸ್ಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತು ಅವಳು ಇಲ್ಲೇ ಬಿದ್ದಿರ್ಲಿ ಗೊತ್ತಿಲ್ಲಮ್ಮ ಏನೇನಾಗತ್ತೋ ಸೊಸೆ ಸಂಸಾರ ಉಳಿಯತ್ತೋ ಇಲ್ವೋ ಅದೇ ಅತ್ತೆ ಯಾಕತ್ತೆ ಎಷ್ಟ್ ಟೆನ್ಶನ್ ಇದ್ದೀರಾ ಇನ್ನೇನ್ ಮಾಡ್ಲಿ ಪೂಜಾ ನಾನ್ ಕನಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಂತದೆಲ್ಲ ನಡೀತಾ ಇದೆ ನನ್ನ ಜೀವನದಲ್ಲಿ ಯಾವ್ದು ನನ್ ಹಿಡ್ತಕ್ಕೆ ಸಿಕ್ತಿಲ್ಲ ಸಾಲಕ್ಕೆ ಶ್ರೇಷ್ಠ ಬೇರೆ ನಾನ್ ವಿಷಯದ ಭಾಗ್ಯಂಗ ಹೇಳ್ತೀನಿ ಅಂತ ಕೂತಿದ್ದಾಳೆ ಭಾಗ್ಯಕ್ಕೆನಾರು ವಿಷಯ ಗೊತ್ತಾಗೋದ್ರೆ ಏನ್ ಗತಿ ಪೂಜಾ ಭಾಗ್ಯಕ್ಕೆ ವಿಷಯ ಗೊತ್ತಾಗಬಾರ್ದು ಅದಕ್ಕೆ ಏನ್ ಮಾಡ್ಬೇಕು ಹೇಳು ಅಲ್ಲ ಇಷ್ಟಕ್ಕೆ ಅಷ್ಟೊಂದು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಈಗ ಭಾಗ್ಯಂಗೆ ಸತ್ಯ ಯಾರು ಹೇಳ್ತಾರೆ ಯಾರು ಯಾಕೆ ಹೇಳ್ಬೇಕು ಶ್ರೇಷ್ಠನೇ ಹೇಳ್ತಾಳೆ ಬಿಟ್ರೆ ಅವಳು ಮಾಡೋದು ಮೊದಲ್ ಕೆಲ್ಸ ಅದೇನೆ ಅಯ್ಯೋ ಅತ್ತೆ ಅವಳನ್ನ ಇಲ್ಲಿಂದ ಯಾರ್ ಬಿಡ್ತಾರೆ ಅಂತ ಹೋಗಿ ಹೇಳ್ತಾಳೆ ಹೇಳಿ ಅವಳನ್ನ ಈ ನರ್ಕದಿಂದ ಬಿಟ್ರೆ ತಾನೆ ಪೂಜಾ ಏನೇ ಹೇಳ್ತಿದೀಯಾ ತಲೆ ಸರಿಗಿದೀಯಾ ನಿನಗೆ ಯಾಕತ್ತೆ ಏನಾಯ್ತು ಏನಾಯ್ತು ಅಂದ್ರೆ ಆ ಶ್ರೇಷ್ಠನ ಇಲ್ಲೇ ಇಟ್ಕೊಳಕ್ ಆಗತ್ತಾ ಅವಳ ಬಿಡೋದೇ ಬೇಡ ಅಂತಿದ್ಯಾಲ ಇಲ್ಲೇ ಇಟ್ಕೊಂಡು ಏನ್ ಮಾಡದು ಪೂಜಾ ಅಲ್ಲ ಕಣೆ ಅವಳು ಮನೆ ಹಾಳ್ ಕೆಲಸ ಮಾಡ್ಬೇಕು ಅಂತ ನಿನ್ನ ಕಟ್ ಹಾಕಿ ತೊಂದರೆ ಕೊಟ್ಲು ಅಂತ ನೀನು ಅವಳಗ್ ಅದೇ ಮಾಡ್ಬೇಕು ಅಂತಿದ್ಯಾ ನೋಡು ಇದೆಲ್ಲ ಅವಳಿಗೆ ಸಾಮಾನ್ಯ ಆಗಿರ್ಬೋದು ಅಥವಾ ಮನೆ ಹಾಳ ಕೆಲಸ ಮಾಡಿ 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 ಅಭ್ಯಾಸ ಆಗಿರ್ಬೋದು ಆದ್ರೆ ನನಗಲ್ಲ ಇದೆಲ್ಲ ನನಗ್ ಸರಿ ಹೋಗಲ್ಲ ಈ ತರ ಎಲ್ಲ ಕೆಟ್ಟ ಕೆಲ್ಸ ಮಾಡೋದಕ್ಕೆ ನನ್ ಮನಸ್ಸು ಒಪ್ಪದೇ ಇಲ್ಲ ಅಯ್ಯೋ ಏನ್ ಕುಸುಮ ಅವ್ರೆ ನೀವ್ ಸುಮ್ನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ ಇದೆಲ್ಲ ಕೆಟ್ಟ ಕೆಲ್ಸ ಅಂತ ನಿಮ್ಗೆ ಯಾರು ಹೇಳಿದ್ದು ಆ ಮನೆ ಹಾಳಿ ಶ್ರೇಷ್ಠಂಗೆ ನಾವ್ ಇಷ್ಟೆಲ್ಲಾ ಮಾಡಿರೋದು ತುಂಬಾ ಒಳ್ಳೆ ಕೆಲ್ಸ ಅದನ್ ಹೋಗಿ ಹೋಗಿ ನೀವ್ ಕೆಟ್ ಕೆಲ್ಸ ಅಂತ ಹೇಳ್ತಾ ಇದ್ದೀರಲ್ಲ ಏನ್ ಕುಸುಮ ಅವ್ರೆ ನೀವು ಅಯ್ಯೋ ಸಾಕು ಸುಮ್ನಿರೆ ಇವರೊಬ್ಳು ಬಾಕಿ ಇದ್ಲು ಸರಿಯಾದ್ ತಪ್ಪಿ ಯಾವುದು ಎಲ್ಲ ತಿಳಿಸ್ಕೊಡಕ್ಕೆ ನಾವು ಮಾಡ್ತಿರೋದು ಸರಿಗಿಲ್ಲ ಅನ್ನೋದು ನನಗ್ ಗೊತ್ತು ನೀನ್ ಏನೇನೋ ಹೇಳಿ ನನ್ ತಲೆ ಹಾಳು ಮಾಡ್ಬೇಡ ಇಲ್ಲತೆ ಸುಂದ್ರಿ ಹೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ ನೋಡಿ ಅತ್ತೆ ಅಕ್ಕನ್ ಜೀವನ ಉಳಿಬೇಕು ಅಂದ್ರೆ ನಾವ್ ಇದನ್ನೆಲ್ಲಾ ಮಾಡ್ಲೇಬೇಕು ಈ ಶ್ರೇಷ್ಠನೇನಾದ್ರೂ ನಾವ್ ಸುಮ್ನೆ ಬಿಟ್ರೆ ಅವಳು ಹೋಗಿ ಬಾಗ್ಯಕ್ಕಂಗೆಲ್ಲಾ ಹೇಳ್ಬಿಡ್ತಾಳೆ ನಾವ್ ಅನ್ಕೊಂಡಿದ್ದೆಲ್ಲಾ ಹಾಳಾಗತ್ತೆ ಅತ್ತೆ ಇಲ್ಲ ಇಲ್ಲ ಪೂಜಾ ಹಾಗಾಗ್ಬಾರ್ದು ಯಾವುದೇ ಕಾರಣಕ್ಕೂ ಹಾಗಾಗ್ಬಾರ್ದು ಆಗ್ಬಾರ್ದು ಅಂದ್ರೆ ಈ ಮನೆ ಹಾಡಿ ಚಿನ್ಮಿಣಿ ಇದ್ದಾಳಲ್ಲ ಅವಳ ಎಲ್ಲ ಹೋಗಕ್ ಬಿಡಬಾರ್ದು ಆದ್ರೆ ಪೂಜಾ ಅವಳ ಇಲ್ಲಿ ಇಟ್ಕೊಂಡ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗತ್ತೆ ಕಣೆ ಇವ್ರಗಾಗ್ಲಿ ಭಾಗ್ಯಾಗ್ಲಿ ಅವಳಿಲ್ ಇದ್ದಾಳೆ ಅಂತ ವಿಷಯ ಗೊತ್ತಾದ್ರೆ ದೊಡ್ಡ ರಾತ್ ಅಂತಾನೇ ಆಗತ್ತೆ ಕಣೆ ನೋಡು ನಾವು ಶ್ರೇಷ್ಠನ ಬಿಡದೇದ್ರು ಪರವಾಗಿಲ್ಲ ಆದ್ರೆ ಅವಳಿಟ್ಕೊಳ್ಳೋದು ಬೇಡ ಸರಿಯತ್ತೆ ನನಗ್ ನಾಳೆ ತನಕ ಟೈಮ್ ಕೊಡಿ ನಾನು ಸುಂದಿ ಸಿಕ್ಕೊಂಡು ಏನಾದ್ರು ಒಂದ್ ಪ್ಲಾನ್ ಮಾಡ್ತೀವಿ ಹ್ಮ ಇದ್ದಕ್ಕಿದ್ದಂಗೆ ಕರ್ಕೊಂಡು ಹೋಗು ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗೋದು ಸ್ವಲ್ಪ ಸಮಯ ಕೊಡಿ ಸಕ್ಕಾತಾಗಿರೋ ಪ್ಲಾನ್ ಮಾಡ್ತೀವಿ ಸರಿ ಸರಿ ಬೇಗ ಏನಾದರೂ ಯೋಚನೆ ಮಾಡಿ ನಾಳೆನೆ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೊಟ್ಟೋಗ್ಬೇಕು ಆಮೇಲೆ ಇವತ್ತು ಇವತ್ತು ತುಂಬಾ ಮುಖ್ಯವಾಗಿ ನಾವು ಮೂರು ಜನ ಮೈ ತುಂಬಾ ಮಾಡ್ಕೊಂಡಿರಬೇಕು ಶ್ರೇಷ್ಠ ನಮ್ ಮನೇಲಿ ಇದ್ದಾಳೆ ಅಂತ ನಮ್ ಮೂರು ಜನಕ್ಕೆ ಬಿಟ್ರೆ ಮನೇಲಿ ಹಾರಾಡೋ ಸೊಳ್ಳೆಗೂ ಗೊತ್ತಾಗ್ಬಾರ್ದು ಅಷ್ಟು ಹುಷಾರಾಗಿರ್ಬೇಕು ಹಲೋ ಹಲೋ ಭಾಗ್ಯ ಅತ್ತೆ ಅದು ಸ್ವಲ್ಪ ತಡ ಆಗುತ್ತೆ ಗುಂಡಣ್ಣ ಮತ್ತೆ ಬಂಗಾರಿ ಅತ್ತೆ ಬಂದಿದ್ರೆ ಗುಂಡಣ್ಣಂಗೆ ಹಸವಾಗಿರುತ್ತೆ ನಿಮ್ಗೆ ಗೊತ್ತಲ್ಲ ಅತ್ತೆ ಅವನು ಹಸು ತಡೆಯಲ್ಲ ಆಮೇಲೆ ಸುಮ್ ಸುಮ್ನೆ ಬಂಗಾರಿ ಮೇಲೆ ಜಗಳಕ್ಕೆ ಹೋಗ್ಬಿಡ್ತಾನೆ ಅವನಿಗೆ ಏನೇನ್ ಬೇಕು ಎಲ್ಲಾ ಫ್ರಿಜ್ ಅಲ್ಲಿ ಮಾಡಿಟ್ಟಿದ್ದೇನ ನೀವ್ ಒಂದ್ ಅದನ್ನ ಬಿಸಿ ಮಾಡಿ ಕೊಟ್ಬಿಡ್ತೀರಾ ಏನ್ ಮೇಡಮ್ ಅವ್ರೆ ಈ ಹಾಗೆ ಕೆಲಸ ಭಯ ಆಗೋಯ್ತಾ ಭಾಗ್ಯ ಸುಮ್ನೆ ತಮಾಷೆ ಮಾಡಿದೆ ಕಣೆ ನೋಡು ಭಾಗ್ಯ ಗುಂಡಣ್ಣ ತನ್ವಿ ಮನೆಗ್ ಬಂದಿದ್ದು ಆಯ್ತು ತಿಂಡಿ ತಿಂದಿದ್ದು ಆಯ್ತು ಅದೇನೋ ಅವರು ಹೋಮ್ ವರ್ಕ್ ಅದನ್ನ ಮಾಡ್ತಾ ಕೂತಿದ್ದಾರೆ ಹೌದಾ ಸರಿ ಹೌದು ಭಾಗ್ಯ ನೀನ್ ಎಲ್ಲಿದ್ಯಾ ಇಷ್ಟೊತ್ತ ಮನೆ ಬರ್ಬೇಕಾಗಿತ್ತಲ್ವ ನೀನು ರೀ ಅವಳು ಎಲ್ಲಾದ್ರೂ ಹಾಳಾಗ್ ಹೋಗ್ಲಿ ಅಂತ ಇರೋದ್ರ ಬದ್ಲು ಇಲ್ಲಿ ತನಕ ಹುಡ್ಕೊಂಡ್ ಬರುವಂತ ಆಸಕ್ತಿ ಏನಿತ್ತು ಯಾವಾಗ್ಲೂ ಚೆಸ್ ನೋಡೋ ಇದೇ ಆಯ್ತು ನನ್ ಕ್ರಿಕೆಟ್ ಆಡ್ಬೇಕು ಇಲ್ಲ ನಾನ್ ಯಾವ ಆಟನೂ ಆಡಲ್ಲ

ಏನಜ್ಜಿ ಎಲ್ಲ ಹೋಗ್ತಿದ್ಯಾ ಅಜ್ಜಿ ಬಾಲ್ ಕ್ರಿಕೆಟ್ ಬ್ಯಾಟ್ ಸ್ಟೋರ್ ತಗೊಳಕ್ ಹೋಗ್ತಿದ್ದೆ ಏನಾರು ಆಡು ಹೋಳು ನೀನ್ ಇಲ್ಲಿಂದ ಇಲ್ಲ ಅಜ್ಜಿ ನಾನು ಒಳಗಡೆ ಆಟಾಡಿ ಬೋರ್ ಆಗೋಗಿದೆ ನಾನು ಕ್ರಿಕೆಟ್ ಆಡ್ಲೇಬೇಕು ಬೇಡ ಅಂದ್ರೆ ಬೇಡ ಅಲ್ಲಿ ಏನಿದು ಅಜ್ಜಿ ಮೊಮ್ಮಗನು ಬೆಳಗ್ಗೆ ಜಗಳ ನಿಮ್ ಗಲಾಟೆ ರೂಮಿ ಕೆಲಸ ಇದೆ ನೋಡಿ ತಾತ ನಾನು ಕ್ರಿಕೆಟ್ ಆಡಬೇಕು ಬ್ಯಾಟ್ ಬಾಲ್ ತಗೋತೀನಿ ಅಂದ್ರೆ ಅದ್ರೆ ಬಿಡ್ತಾನೆ ಇಲ್ಲ ನಾನು ಒಳಗಡೆ ಹೋಗೋದು ಬೇಡ ಕ್ರಿಕೆಟ್ ಆಡೋದು ಬೇಡ ಅಂತ ಇದಾರೆ ತಾತ ನಾನು ಕ್ರಿಕೆಟ್ ಆಡ್ಲೇಬೇಕು ಕುಸ್ಮ ಇಷ್ಟೊಂದು ಸಣ್ಣ ವಿಷಯಕ್ಕೆ ಯಾರು ಕಿರ್ಚಾಡ್ತಾ ಇದ್ದೀನಿ ನೀನು ಅಲ್ಲರಿ ಅದು ಒಳಗಡೆ ಸಿಕ್ಕಾಪಟ್ಟಿ ಧೂಳಿದೆ ಈ ಒಳಗ್ ಹೋದ್ರೆ ಅದೇನು ಅಲರ್ಜಿ ಆಗೋಗ್ಬಿಡತ್ತೆ ಆಮೇಲೆ ನೆಗಡಿ ಕೆಮ್ಮು ಅಂತ ಒದ್ದಾಡ್ತಾನೆ ಅದಕ್ಕೆ ಹೋಗ್ಬೇಡ ಅಂದೆ ಸರಿಯಾಗಿದ್ರೆ ಆಗಿದ್ರೆ ಅವನು ಹೋಗೋದ್ ಬೇಡ ನಾನು ಹೋಗ್ತಿದ್ದೆ ಅವನಿಗೆ ಏನ್ ಬೇಕೋ ತಂದು ಕೊಡ್ತೀನಿ ಅಯ್ಯೋ ಬೇಡ ರೀ ಯಾರು ಹೋಗೋದು ಬೇಡ ಅಲ್ಲಿಗೆ ನಾನು ಹೋಗೋದು ಬೇಡವಾ ಅಲ್ಲಿ ಏನಾಗಿದೆ ಕುಸುಮ ನಿನಗೆ ಯಾರು ಹೋಗೋದು ಬೇಡ ಅಂದ್ರೆ ಅಂತ ದೀನಿದೆ ಅಲ್ಲಿ ಏನಿದೆ ಅಂದ್ರೆ ಏನ್ ಏನಿಲ್ಲ ರೀ ಏನಿಲ್ಲ ಇವನ್ ಏನ್ ಅಂತ ಹಠ ಅದನ್ನೆಲ್ಲ ಇಳಿಸ್ಬೇಕು ಹಠಮಾರಿ ಆಗಿದ್ದಾನೆ ಇವನ್ ಈ ತರ ಹಠ ಮಾಡ್ತಿರೋದಿ ನೀವೇ ಕಾರಣ ಮುದ್ದು ಮಾಡಿ ಮಾಡಿ ತಲೆ ಮೇಲೆ ಕೂಡಿಸ್ಕೊಂಡಿದ್ದೀರಾ ಇವತ್ತೊಂದ್ ದಿವ್ಸ ಇವನ್ ಆಟ ಆಡ್ಕೂಡುದು ಅದೇನಾಗತ್ತೆ ನಾನು ನೋಡ್ತೀನಿ ಅವನ್ ಆಡಕ್ ಹೋಗಿದ್ದೆ ಇದೂರ್ಣ ಹೋಯ್ತು ಅಲ್ಲ ಕುಸುಮಾ ಮಕ್ಳು ಈ ವಯಸ್ಸಲ್ಲಿ ಆಟಾಡದೆ ನಂತರ ನಿಂತರಾದ್ಮೇಲೆ ಆಟಾಡಕ್ ಆಗತ್ತ ಅಯ್ಯೋ ಅವೆಲ್ಲ ನನಗ್ ಗೊತ್ತಿಲ್ಲ ರೀ ನನ್ಗೇನಿದ್ರು ಶಿಸ್ತು ಮುಖ್ಯ ಮಕ್ಕಳು ಕೇಳಿದ ತಕ್ಷಣ ಕೊಟ್ಟು ಬಿಟ್ರೆ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ ಏನೋ ಕುಸುಮಾ ನನ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ನಂದ್ ಬಿಡು ಭಾಗ್ಯ ನೀನ್ ಯಾಕೆ ಬಂದೆ ನನಗೇನೋ ಶ್ರೇಷ್ಠದಲ್ಲಿ ಅಷ್ಟೊಂದ್ ಬಿಡು ನೀನ್ ಯಾಕೆ ನಿನಗ್ ಯಾಕೆ ಅವಳ ವಿಷಯದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ನನಗೇನು ಆಸಕ್ತಿ ಇಲ್ಲ ರೀ ಕೆಲವೊಂದು ಸಂದೇಹಗಳಿತ್ತು ಅದನ್ನೆಲ್ಲ ಮಾತಾಡೋಣ ಅಂತ ಬಂದೆ ಅಷ್ಟೇ ಏನೋ ಮಾತಾಡ್ಬೇಕು ಏನ್ ಮಾತಾಡ್ಬೇಕಾಗಿತ್ತು ಭಾಗ್ಯ ಮೇಡಮ್ ಅದು ನನ್ನ ಮತ್ತೆ ಶ್ರೇಷ್ಠನ್ ಮಧ್ಯೆ ಇರುವಂತ ವಿಷಯ ಅದ್ರ ಬಗ್ಗೆ ನೀವ್ಯಾಕ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದೀರಾ ಆಯ್ತು ಹೇಳ್ತೀನಿ ಕೇಳಿ ನಾನ್ ಶ್ರೇಷ್ಠನ್ ಹತ್ರ ಏನ್ ಕೇಳಕ್ ಬಂದೆ ಅಂದ್ರೆ ಆ ತರುಣ್ ಯಾರು ಅಂತ ನೀವು ಆ ಶ್ರೇಷ್ಠನ್ ಫ್ರೆಂಡ್ ಅಲ್ವಾ ಅವ್ಳು ಏನೇ ವಿಷಯ ಇದ್ರು ನಿಮ್ ಹತ್ರ ಹೇಳ್ಕೊಳ್ತಾಳಲ್ವಾ ಹಾಗಾದ್ರೆ ತರುಣ್ ಯಾರು ಅಂತ ನಿಮಗ್ ಗೊತ್ತಿರತ್ತೆ ಅವನ್ ಫೋಟೋ ಇದ್ರೆ ತೋರಿಸ್ತೀರಾ ಈ ಭಾಗ್ಯ ಎಲ್ಲ ವಿಷಯನೂ ಹೇಳ್ಬಿಡ್ಲಾ ನೋ ನೋ ನೋಡ ಬೇಡ ಇವ್ಳಿಗ್ ಏನಾದ್ರೂ ಹೇಳಿದ್ರೆ ಇವ್ಳೇನಾದ್ರೂ ಉಲ್ಟಾ ಹೊಡೆದ್ರೆ ಎಲ್ಲಾದ್ರೂ ಡಿವೋರ್ಸ್ ಹೋಗ್ಲಿಲ್ಲ ಅಂದ್ರೆ ಬೇಡ ಬೇಡ ದುಡ್ಡ್ ಕೋದ್ ಬೇಡ ಅಮ್ಮ ಹೇಗಿದ್ರು ಒಂದ್ ಒಂದ್ ಚಾಲೆಂಜ್ ಹಾಕಿದಾರಲ್ಲಾ ಎಲ್ಲಾದ್ರೂ ಅಮ್ಮ ಈ ಚಾಲೆಂಜಲ್ ಗೆಲ್ಲಿಲ್ಲ ಅಂದ್ರೆ ಅವರೇ ಸೈನ್ ಹಾಕ್ಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದಾರಲ್ಲಾ ಸೊ ನಾನು ಅರ್ಜೆಂಟ್ ಮಾಡಿ ಎಲ್ಲಾನೂ ಹಾಳು ಮಾಡ್ಕೊಳೋದು ಬೇಡ ಏ ನಿಮ್ಮನ್ಯಾಗ ಹೇಳ್ತೀರ ಆ ತರುಣ್ ಇದಾನ ಅವ್ನ ಫೋಟೋ ಇದೆಯಾ ನಿಮ್ ಹತ್ರ ಅಂತ ನಾನೇನ್ ಮ್ಯಾರೇಜ್ ಬ್ರೋಕರ್ ಅವನ್ ತರುಣ್ ಫೋಟೋ ಎಲ್ಲ ಅಲ್ಲ ರೀ ಶ್ರೇಷ್ಠನ್ ಜೊತೆ ಮದ್ವೆ ಧಾರೆ ಸೀರೆ ಎಲ್ಲ ತೆಗಿಯಕ್ ಅಂತದ್ರಲ್ಲಿ ಅವ್ಳು ಮದ್ವೆ ಆಗ್ತಿರೋ ಹುಡುಗನ್ ಫೋಟೋ ನಿಮ್ ಹತ್ರ ಇರಲ್ವಾ ಏನೇ ನನ್ಗೆ ಅದ್ರ ಮಾತಾಡಷ್ಟು ಬೆಳೆದು ಬಿಟ್ಟಿದ್ಯಾ ನಿನ್ನ ಶ್ರೇಷ್ಠನ್ ಮಧ್ಯೆ ಏನ್ ಪ್ರಾಬ್ಲಮ್ ಇದ್ರು ಅದು ನಿಮ್ಮದಿದಲ್ಲೇ ಇರಲಿ ನಾನ್ ಅದ್ರಲ್ಲಿ ಇಂಟರ್ಫಿಯರ್ ಆಗಲ್ಲ ಯು ಜಸ್ಟ್ ಮೈಂಡ್ ಯರ್ ಓನ್ ಬಿಸ್ನೆಸ್ ಭಾಗ್ಯ ಅಮ್ಮ ನೀನೇನಮ್ಮ ಇಲ್ಲಿ ಹೇಗಿದ್ಯಾ ಮಗಳೇ ಚೆನ್ನಾಗಿದ್ದೀನಮ್ಮ ನೀವ್ ಹೇಗಿದ್ದೀರಿ ನಾನ್ ತುಂಬಾ ಚೆನ್ನಾಗಿದ್ದೇನಮ್ಮ ಅದೇ ನೀನೇನ್ ಅದು ಅಮ್ಮ ಶ್ರೇಷ್ಠ ಇದ್ದಾಳಲ್ಲ ಅವಳ ಹತ್ರ ಮಾತಾಡಕಿತ್ತು ಅದಕ್ಕೆ ಬಂದಿದ್ದೆ ಅಯ್ಯೋ ಶ್ರೇಷ್ಠನ ಅಯ್ಯೋ ನಿನ್ನ ಇಲ್ಲೇ ಇದಾನ ಹೋಗಿ ಅಲ್ವಾ ಇನ್ನವನು ಅಮ್ಮ ಇವ್ರು ನಿಮ್ಗ್ ಗೊತ್ತಾ ಇವ್ರು ನೀವ್ ಎಲ್ ನೋಡಿದ್ರಿ ಅಯ್ಯೋ ಇದೇನಮ್ಮ ಹಿಂಗ್ ಕೇಳ್ತಿದೀಯ ಅಲ್ಲ ನಾನ್ ಯಾವಾಗ್ಲೂ ಶ್ರೇಷ್ಠ ಯಾರ ಜೊತೆ ಓದಾಡ್ತಿದ್ರು ಕೇಳ್ತಿದ್ ನನ್ನ ಮತ್ ಯಾರು ಅಲ್ಲ ಇವನೇ ತಗೋ ನೀರು ಕುಡಿ ನೋಡು ನಿನಗೆ ತುಂಬಾ ಸುಸ್ತಾಗಿದೆ ಅಂತ ಗೊತ್ತು ಸುಮ್ನೆ ನೀರು ಕುಡಿ ನನ್ನ ಇತರ ಕಟ್ಟಾಕಿ ಟಾರ್ಚರ್ ಮಾಡಿ ಏನು ದೊಡ್ಡದಾಗಿ ಕಾಳಜಿ ಇರೋ ತರ ನಾಟಕ ಮಾಡ್ತಿದೀರಾ ನೋಡು ಶ್ರೇಷ್ಠ ನಿಮ್ ಮೇಲೆ ಕಾಳಜಿ ಖಂಡಿತ ನನಗಿದೆ ಈ ತರ ಎಲ್ಲ ಕಟ್ಟ ಹಾಕೋದು ನನಗೂ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಯಾಕೆ ಕರ್ಮ ನಾನು ಈ ತರ ಕಟ್ಟಾಕಿದ್ದೀರಾ ನನ್ಗೆ ಯಾಕೆ ಈ ತರ ತೊಂದರೆ ಕೊಡ್ತಿದ್ದೀರಾ ಅಂತೆ ನೋಡು ನಾನು ನಿನ್ನ ಇಲ್ಲಿಂದ ಬಿಟ್ಬಿಟ್ಟು ಬಿಟ್ಬಿಡ್ತೀನಿ ಹೌದು ನಾನು ನಿನ್ನನ್ನ ಇಲ್ಲಿಂದ ಬಿಟ್ಟುಬಿಡ್ತೀನಿ ನೀನ್ ಇಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗು ಯಾರು ನಿನ್ನನ್ ಕೇಳಲ್ಲ ಆದರೆ ಒಂದು ಇದೆ ಅದನ್ನ ನಾನ್ ನಡೆಸ್ಕೊಡ್ತೀನಿ ಅಂತ ನೀನ್ ಹೇಳಿದ್ರೆ ಮಾತ್ರ ನಾನು ನಿನ್ನ ಇಲ್ಲಿಂದ ಕಳಿಸ್ಕೊಡ್ತೀನಿ ಕಂಡೀಷನ್ ಒಂದು ನೀನ್ ಇಲ್ಲಿಂದ ಹೋದ್ಮೇಲೆ ನನ್ನ ಮನೆ ಸುದ್ದಿಗೆ ಬರ್ಕೂಡದು ಎರಡು ಯಾವುದೇ ಕಾರಣಕ್ಕೂ ಭಾಗ್ಯಾಗೆ ಇದು ಯಾವ ವಿಷಯನು ಹೇಳಕೂಡ್ದು ಜೊತೆಗೆ ನನ್ ಮಗನ್ ಮದ್ವೆ ಆಗೋ ಆಸೆ ಎಲ್ಲ ಬಿಟ್ಟು ಬಿಡಬೇಕು ನಿನ್ನ ಜೀವನದ ದಾರಿನ ನೀ ನೋಡ್ಕೋ ಯಾವುದೇ ಕಾರಣಕ್ಕೂ ಈ ಸೂರ್ಯವಂಶಿ ಮನೆತನದ ಮೇಲೆ ನಿನ್ನ ಕಣ್ಣ ಬೀಳ್ ಕೂಡ್ದು.